ಅದೇನು ಸುಳ್ಳು, ಮೊದಲಿರುವಂಥ ಲಿಂಗಾಯತರನ್ನ ಒಟ್ಟುಗೂಡಿಸಿರುವಂಥ ಕೀರ್ತಿ ವೀರೇಂದ್ರ ಪಾಟೀಲ್ ಸಲ್ತದೆ. ನಂತರದಲ್ಲಿ ಮತ್ತೆ ಚಿತ್ರವಾಗಿರುವಂಥದ್ದನ್ನು ಯಡಿಯೂರಪ್ಪನವರು ಬಂದಮೇಲೆ ಮತ್ತು ಇಡೀ ರಾಜ್ಯದಲ್ಲೇ ವೀರಶೈವ ಲಿಂಗಾಯತರು ಒಂದಾದರು. ಇವತ್ತಿನ ಕಾರಣಕ್ಕೆ ಅವರು ರಾಜಕೀಯ ದುರುದ್ದೇಶದಿಂದ ಸುಳ್ಳು ಮಾಹಿತಿಗಳನ್ನು ಹೇಳಿ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಆ ಥರ ಈ ಥರ ಅವ್ರನ್ನಿಬ್ಬರನ್ನು ಜಗದೀಶ್ ಶೆಟ್ಟರನ್ನ ತಿನ್ನವ್ರನ್ನ ಮುಂದಿಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಬಾಧಿಸೋಗುವುದಿಲ್ಲ, ವೀರಶೈವರು ಅಷ್ಟೇನು ದಡ್ಡಿಲ್ಲ, ಭಾಳಷ್ಟು ಪ್ರಜ್ಞಾವಂತರಿರುವಂಥ ಸಮಾಜ ಇದು. ಅವ್ರು ಎಚ್ಚೆತ್ಕೋತಾರೆ ಮತ್ತು ಅವರು ಯಾರು ಆ ಸಮಾಜಕ್ಕೆ ಗಟ್ಟಿಯಾಗಿ ನಿಲ್ತದೆ ಅಂಥವ್ರಿಗೆ ಅವ್ರು ಆಶೀರ್ವಾದವನ್ನು ಮಾಡ್ತಾರೆ. ಮಾಡಿದವರು ಎಲ್ಲ ಕಾಂಗ್ರೆಸ್ಸಿನವರೇನೆ. ಬ್ರಾಹ್ಮಣ ಸಿಎಂ ಅನ್ನೋದು, ಸಂತೋಷ್ ಸಿಎಂಎಲ್ಎ ಆಪಾದನೆ ಮಾಡುವಂಥದ್ದು, ಇದ್ರ ಯಾವುದೂ ಅಷ್ಟು ಸಣ್ಣವರಿಲ್ಲ. ಅವರು ಒಂದು ರಾಷ್ಟ್ರೀಯ ನಾಯಕರಿಗೆ ಹೊರಹೊಮ್ಮಿರೋದ್ರಿಂದ ಅಂಥ ಸಣ್ಣ ಸಣ್ಣ ಕೆಲಸ ಮಾಡೋದಿಲ್ಲ. ಅವ್ರು ಸಿಕ್ಕಿದಾರಲ್ಲ ಒಬ್ಬರು, ನಮ್ಮ ಲಿಂಗಾಯತರದ ಅವಶ್ಯಕತೆ ಇಲ್ಲ ಅನ್ನೋವಂಥದ್ದನ್ನು ಅವ್ರು ಫೋಟೋ ಹಾಕಿ ಮಾಡಿರೋವಂಥದ್ದು ಯಾವ ಪ್ರಿಂಟ್ ಮಾಡಿದ್ರೆ ಸಿಕ್ಕಿದೆ. ಅದನ್ನು ಸಂತೋಷ್ ಜಿ ಅವ್ರು ಹೇಳಿಲ್ಲ, ಪ್ರಹ್ಲಾದ್ ಜೋಶಿ ಅವ್ರು ಹೇಳಿಲ್ಲ. ಅದನ್ನು ರಾಜಕೀಯ ಇಂಥವೆಲ್ಲನೂ ತಪ್ಪು ತಪ್ಪು ಸಂದೇಶಗಳನ್ನು ಹೇಳೇ ಹಿಂಬಾಗಿಲಿಂದ ಅವ್ರು ಆಸೆ ಬರುವಂಥದ್ದು ಕೂಡ ಗಮನ ಹರಿಸಿದ್ದಾರೆ. ಹೇಳಿದ್ದೀನಿ, ನೀವು ಲಿಂಗಾಯತರ ಬಗ್ಗೆ ಇಷ್ಟು ಸಿಬ್ಬಂದಿ ಬಂದಿದ್ದಲ್ಲಪ್ಪ, ನೀವೊಬ್ಬರು ಯಾರು ಜಗದೀಶ್ ಶೆಟ್ಟರ್ ಅವರು ಕಮ್ಮಿ ಬಲ್ಲಿದ್ದಾರೆ, ಎಲ್ಲ ಥರನೂ ಪೋಸ್ಟ್ನಲ್ಲಿ ಮಾಡಿರೋ ಅನುಭವ ಇದೆ ಅವ್ರಿಗೆ. ಅವರನ್ನು ಅನುಭವಿಸ್ಬೇಕಲ್ಲ, ಅವ್ರಿಗೆ ಹೆಸರನ್ನು ಹೇಳಬೇಕಲ್ಲ. ಅಥವಾ ಎಂ ಬಿ ಪಾಟೀಲರನ್ನು 6-7 ಬಾರಿ ಆರಿಸಿ ಬಂದಂಥವ್ರು ಇದ್ದಾರೆ, ಹೇಳಬೇಕಲ್ಲ ಹೆಸರು. ಶಾಮನೂರು ಶಿವಶಂಕರಮ್ಮ ಅವ್ರ ವಯಸ್ಸಿನ ದೊಡ್ಡವರಿದ್ದಾರೆ ಮತ್ತು ಭಾಳಷ್ಟು ಆರಿಸಿ ಬಂದಂಥವ್ರು ಇದ್ದಾರೆ, ಹೇಳಬೇಕಲ್ಲ. ಸುಮ್ಮನೆ ಅದರ ನಮ್ಮ ರಾಜಕೀಯ ಲಾಭ ತೆಗೆದುಕೊಳ್ಳೋ ಸಲುವಾಗಿ ಲಿಂಗಾಯತ್ ಲೀಡರನ್ನು ಅಥವಾ ಲಿಂಗಾಯತ್ ಸ್ಪ್ಲಿಟ್ ಮಾಡೋದ್ ಕಡೆ ಗಮನ ಹರಿಸ್ತಾರೆ ಹೊರತು ಅವರಿಗೆ ಬೈ ಹಾರ್ಟ್ ಲಿಂಗಾಯತರ ಬಗ್ಗೆ ಗೌರವ ಇಲ್ಲ. ಭಾಳ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಯಾವುದು ಅದನ್ನು, ಅದೇ ಅವ್ರದ್ದು ಅದೇ ಬುದ್ಧಿ ಇದೆ ಅವ್ರದ್ದು. ಅದನ್ನು ಪ್ರತಿ ಸಲ ಹೇಳ್ತಾ ಇರುವಂಥದ್ದು ಯಾವ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಬ್ಯಾಂಕ್ ಯಾವುದಿದೆ ಅದನ್ನು ಸ್ಪ್ಲಿಟ್ ಮಾಡುವಂಥದ್ದು ಕಡೆನೇ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು, ವೀರಶೈವರು ಪ್ರಜ್ಞಾವಂತರಿದ್ದಾರೆ. ಇವತ್ತೇನು ಅಲ್ಪ ಸ್ವಲ್ಪ ಮಿಸ್ಟೇಕ್ಗಳಾಗಿರುವಂಥದ್ದು ಇರ್ಬೋದು, ನಮ್ಮ ಕೇಂದ್ರದ ಸಚಿವರು ಇರುವ ಕೇಂದ್ರದ ನಾಯಕರು ಜಗದೀಶ್ ಶೆಟ್ಟರ್ ಕೊಡದೇ ಇರುವಂಥದ್ದು ಬೇರೆ ಕಾರಣ, ಅವ್ರು ಕೇಂದ್ರದಲ್ಲಿ ತಗೋಬೇಕು ಅನ್ನೋದ್ರ ಸಲುವಾಗಿ ಬಸ್ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯಸಭಾದಲ್ಲಿ ನೀವನ್ನು ಮಾಡಿ ನಿಮ್ಮ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಮ್ ಎಲ್ ಎನೇ ಬೇಕು ಅಂದರೆ ನೀವು ಹಿಂದಿನ ಸಾಲ ಕುಂಡ್ರೋದು ಬೇಡ, ನಿಮ್ಮ ಕುಟುಂಬದವ್ರಿಗೆ ಅಥವಾ ನಿಮ್ಗೆ ಯಾರಾದರೂ ನೀವು ಹೇಳಿದಂಥವ್ರಿಗೆ ನಾವು ಖಾಲಿ ಬಿಫಾರ್ಮ್ ಕೊಡ್ತೀವಿ ನಿಮ್ಮನ್ನು ಹೊರತುಪಡಿಸುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಬಿ ಜೆ ಪಿಯಿಂದ ಅವ್ರಿಗೆ ಅನ್ಯಾಯ ಆಗಿಲ್ಲ. ಭಾಳ ಸ್ಪಷ್ಟವಾಗಿ ನಾವು ಹೇಳುವಂಥದ್ದು ಅದರ ಸಲುವಾಗಿ ನಾನು ಇಷ್ಟೇ ಹೇಳುವಂಥದ್ದು, ಇದನ್ನು ಒಡೆದಾಡುವಂಥ ನೀತಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಅವ್ರ ಕನಸು ನನಸಾಗುವುದಿಲ್ಲ. ಇದು ತಾತ್ಕಾಲಿಕವಾಗಿ ಅವರು ಏನು ಮುಗಿತುಪ್ಪ ಹಚ್ಚಿ ಇವನ್ನೆಲ್ಲ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಅದರಿಂದ ಅವ್ರು ಇವತ್ತು ಹೆಚ್ಚಿನ ಸಂಖ್ಯೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಕಟ್ತೀವಿ ನಾವು ಜೀರೋ ಮತ್ತು ಇದರಿಂದ ಗ್ರಾಸ್ ರೂಟ್ ಲೆವೆಲ್ದಿಂದ ಮತ್ತೆ ನಾವು ಅಧಿಕಾರಕ್ಕೆ ನಿಶ್ಚಿತವಾಗಿಯೂ ಬಂದೇ ಬರ್ತೇವೆ.